ನಮಸ್ಕಾರ ಕರ್ನಾಟಕ, ಇವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಎಣ್ಣೆ ತುಪ್ಪ ಹಾಕಿ ಎಲ್ಲ ಥರದ ಸ್ಪೈಸಸ್ನ ಹಾಕಿ ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಟೊಮೆಟೊ ಹಾಕೊಂತ ಇದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಉಪ್ಪು, ಖಾರ, ಗರಂ ಮಸಾಲ ಮತ್ತೆ ಇನ್ಯಾವ ಮಸಾಲ ಪೌಡರ್ ಬೇಕಿದ್ರು ಹಾಕೋಬಹುದು. ಮಸಾಲ ಪೌಡರ್ಸ್ನ ಹಾಕಿದ್ಮೇಲೆ ಕೊತ್ತಂಬರಿ ಮತ್ತು ಪುದೀನಾನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅರ್ಧ ಕಪ್ಪು ಮೊಸರು ಹಾಕೋಬೇಕು. ಈಗ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಮುಚ್ಚಿ ಬೇಯಿಸ್ಬೇಕು ಚಿಕನ್ನ. ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡ್ತಾ ಇದ್ದೇನೆ, ತಿನ್ನಬೇಕು ಅನಿಸುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದೆ ಯಾವ ರೆಸಿಪಿ ಬೇಕಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.